ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಆದರ್ಶ ಆಸ್ಪತ್ರೆ ಆದರ್ಶ ಮೆಡಿಕಲ್ ಮೇಲುಗಡೆ ಮೊದಲನೆಯ ಮಹಡಿ ಸೂಪರ್ ಮಾರ್ಕೆಟ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ ಅಥರ್ವ ಹೋಟೆಲ್ ನೈಸರ್ಗಿಕ ಆಹಾರದ ಹೊಳಪು ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ರಾಮ್ ಮಂದಿರ್ ಸರ್ಕಲ್ ಹೈಕೋರ್ಟ್ ರಸ್ತೆ ಕಲಬುರಗಿ ರಾಜ್ಯದಲ್ಲಿ ರೈತರಿಗೆ 14,500 ಕೋಟಿ ರೂಪಾಯಿ ಬೆಳೆ ಸಾಲ ಸೌಲಭ್ಯ ಸಹಕಾರ ಬ್ಯಾಂಕ್ಗಳಿಗೆ ಸೂಚನೆ ನೀಡಿರುವ ಕುರಿತು ಸಚಿವ ಎಸ್ಟಿ ಸೋಮಶೇಖರ ಮಾಹಿತಿ ಸಹಕಾರ ಇಲಾಖೆಯಿಂದ ಕಲಬುರಗಿ ಜಿಲ್ಲೆಯ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹ ಧನ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ ಅವರಿಂದ ವಿತರಣೆ ನೂತನ ವಿಧಾನ ಪರಿಷತ್ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಸುನಿಲ್ ಬಲ್ಯಾಪುರೆ ಅಫಜಲ್ಪುರ ತಾಲೂಕಿನ ಶ್ರೀ ಕ್ಷೇತ್ರ ಗಾಣಗಾಪುರಕ್ಕೆ ಭೇಟಿ ನೀಡಿ ದತ್ತಾತ್ರೇಯರ ದರ್ಶನ ಜೂನ್ 27ರಿಂದ ರಾಜ್ಯಾದ್ಯಂತ ಗ್ರಾಮ ಪಂಚಾಯತ್ ಕಚೇರಿಗಳ ಮುಂದೆ ಪ್ರತಿಭಟನಾ ಧರಣಿ ಕರ್ನಾಟಕ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷ ಮಾರುತಿ ಮಾನ್ಪಡೆ ಹೇಳಿಕೆ ಪಡಿತರ ಅಕ್ಕಿ ಹೊರ ರಾಜ್ಯಕ್ಕೆ ಮಾರಾಟವಾಗುತ್ತಿರುವ ಕುರಿತು ತನಿಖೆಯಾಗಬೇಕು ದಲಿತ ಮಾದಿಗ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷ ಲಿಂಗರಾಜ ತಾರಫೈಲ ಆಗ್ರಹ ಕಲಬುರಗಿಯಲ್ಲಿ ಕೊರೋನಾ ಸೋಂಕಿಗೆ ಇಸ್ಲಾಮಾಬಾದ್ ಕಾಲೋನಿಯ ವೃದ್ಧ ಬಲಿ ಕಲಬುರಗಿಯಲ್ಲಿ ಕೊರೋನಾ ಸೋಂಕಿಗೆ ಬಲಿಯಾದವರ ಸಂಖ್ಯೆ 14ಕ್ಕೆ ಏರಿಕೆ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಆರ್ಜೆ ಮಂಜು ಹಿರೋಳಿ ಕರ್ನಾಟಕ ರಾಜ್ಯದಲ್ಲಿರುವ ರೈತರಿಗೆ ಹೊಸ ಬೆಳೆ ಸಾಲಗಾಗಿ 14,500 ಕೋಟಿ ರೂಪಾಯಿ ನೀಡುವಂತೆ ಸಹಕಾರ ಬ್ಯಾಂಕ್ಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸಹಕಾರ ಸಚಿವರಾದ ಎಸ್ಟಿ ಸೋಮಶೇಖರ್ ಅವರು ತಿಳಿಸಿದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಆಶಯದಂತೆ ರಾಜ್ಯದಲ್ಲಿ ರೈತರಿಗೆ ಹೊಸ ಸಾಲ ಸೌಲಭ್ಯ ನೀಡುವಂತೆ ಎಲ್ಲಾ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ತಿಳಿಸಿದ್ದಾರೆ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯ ಸಿಗಬೇಕು ಈ ಮೂಲಕ ಆರ್ಥಿಕ ಸಮಸ್ಯೆಯಿಂದ ಅವರು ಪಾರಾಗಬೇಕು ಎನ್ನುವ ಉದ್ದೇಶ ಮುಖ್ಯಮಂತ್ರಿಗಳದ್ದಾಗಿದ್ದು ಹೀಗಾಗಿ ಪ್ರಸಕ್ತ ಸಾಲಿನಲ್ಲಿ ರೈತರಿಗೆ ಸಾಲ ನೀಡಲು 1,750 ಕೋಟಿ ರೂಪಾಯಿಗಳನ್ನು ಅಪೆಕ್ಸ್ ಬ್ಯಾಂಕ್ಗೆ ನಬಾರ್ಡ್ ನೀಡಿದೆ ಎಂದು ಹೇಳಿದರು ಕಳೆದ ವರ್ಷ ರೈತರಿಗೆ 3,557 ಕೋಟಿ ರೂಪಾಯಿ ಸಾಲ ನೀಡಲಾಗಿತ್ತು ಈ ವರ್ಷ 14,500 ಕೋಟಿ ರೂಪಾಯಿ ಬೆಳೆ ಸಾಲ ನೀಡಲಾಗುವುದು ಎಂದು ಹೇಳಿದರು ಇದುವರೆಗೆ ರಾಜ್ಯದಲ್ಲಿ 542,991 ರೈತರಿಗೆ 3,807 ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಲಾಗಿದೆ ಎಂದು ಹೇಳಿದರು ಪ್ರತಿ ಜಿಲ್ಲೆಗಳಲ್ಲಿರುವ ಡಿಸಿಸಿ ಬ್ಯಾಂಕ್ಗಳ ಪ್ರಗತಿ ಪರಿಶೀಲನೆಯನ್ನು ಶೀಘ್ರದಲ್ಲೇ ಮಾಡಲಾಗುವುದು ಈ ಮೂಲಕ ರೈತರಿಗೆ ಬಡವರಿಗೆ ಮಹಿಳೆಯರಿಗೆ ಹಾಗೂ ಸ್ತ್ರೀ ಶಕ್ತಿ ಸಂಘಗಳು ಸೇರಿದಂತೆ ವಿವಿಧ ವರ್ಗಗಳಿಗೆ ಎಷ್ಟು ಸಾಲ ವಿತರಣೆ ಮಾಡಲಾಗಿದೆ ಎನ್ನುವುದನ್ನು ಕೂಡ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದರು ರಾಜ್ಯದ 21 ಡಿಸಿಸಿ ಬ್ಯಾಂಕ್ಗಳ ಪೈಕಿ 20 ಡಿಸಿಸಿ ಬ್ಯಾಂಕ್ಗಳಲ್ಲಿ ಸಾಲ ನೀಡುವ ಪ್ರಕ್ರಿಯೆ ಆರಂಭವಾಗಿದೆ ಎಂದು ತಿಳಿಸಿದರು ಕಲಬುರಗಿ ಡಿಸಿಸಿ ಬ್ಯಾಂಕ್ನ 2-3 ಸಾರಿ ಅದನ್ನು ರಿವ್ಯೂ ಮಾಡಿದ್ದೇವೆ ಸ್ವತಃ ಮುಖ್ಯಮಂತ್ರಿಗಳೇ 4 ಡಿಸಿಸಿ ಬ್ಯಾಂಕ್ ಗುಲ್ಬರ್ಗ ಮತ್ತು ಮೈಸೂರು ಮಂಡ್ಯ ಶಿವಮೊಗ್ಗ 4 ಡಿಸಿಸಿ ಬ್ಯಾಂಕ್ನ ಸ್ವಲ್ಪ ಅವ್ಯವಹಾರ ಇದೆ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳೇ ಅವರ ಅಧ್ಯಕ್ಷತೆಯಲ್ಲಿ ರಿವ್ಯೂ ಮಾಡಿದ್ದಾರೆ ಶಿವಮೊಗ್ಗ ಡಿಸಿಸಿ ಬ್ಯಾಂಕು ಈಗ 65 ಎನ್ಕ್ವೈರಿ ನಡೀತಾ ಇದೆ ಯಾರು ಅಧ್ಯಕ್ಷ ಇದ್ದಾರೆ ಡಿ ಸಿ ಸಿ ಬ್ಯಾಂಕ್ ಶಿವಮೊಗ್ಗ ಅವರಿಗೆ 29C ನೋಟಿಸ್ ಕೊಟ್ಟಿದ್ದಾರೆ ಗುಲ್ಬರ್ಗ ಡಿ ಸಿ ಸಿದು ಸುಮಾರು 95 ಕೋಟಿ ಹಣ ಏನು ಸಾಲ ಕೊಟ್ಟಿದ್ದಾರೆ ಅದು ರಿಕವರಿ ಆಗ್ತಾ ಇಲ್ಲ ಚೇತರಿಸ್ಕೊಳಕ್ಕಾಗ್ತಾ ಇಲ್ಲ ಅಂತೇಳಿ ಅದನ್ನು ಈಗ ಸೂಪರ್ ಸೀಡ್ ಮಾಡಿದ್ದೇವೆ ಬಟ್ ಸೂಪರ್ ಸೀಡ್ ಮಾಡೋಕ್ಕಿಂತ ಮುಂಚೆ ಏನು ನಬಾರ್ಡ್ನವ್ರು ಇದ್ದಾರೆ ನಬಾರ್ಡ್ನವ್ರಿಗೆ ಅವ್ರಿಗೆ ಪರ್ಮಿಷನ್ ಕೇಳ್ತಕ್ಕಂಥದ್ದು ಪದ್ಧತಿ ಎಲ್ಲ ಅದಕ್ಕೆ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಸದ್ಯದಲ್ಲೇ ಅವರು ಪರ್ಮಿಷನ್ ಕೊಡ್ತಾರೆ ಕೊಟ್ಟಾದಮೇಲೆ ಇದನ್ನು ಸೂಪರ್ ಸೀಡ್ ಮಾಡಿ ಹೊಸ ಇದನ್ನು ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಡ್ತೇವೆ ಸರ್ ಈಗ ಎಲ್ಲ ಆಡಳಿತಾಧಿಕಾರಿ ಅಥವಾ ಮತ್ತೆ ಯಥಾರೀತಿ ಆಡಳಿತಾಧಿಕಾರಿ ಆಗ್ತಾರೆ
ರೈತರಿಗೆ 92 ಕೋಟಿ ರೂಪಾಯಿ ಅವ್ಯವಹಾರ ಆಯಿತು. ಹಿಂದೆ ಕೊಟ್ಟಂಥ ರೈತರಿಗೆ ಹೊಸ ಸಾಲ ಕೊಡ್ತಾನೆ, ಈಗ ಬಿತ್ತನೆ ಸ್ಟಾರ್ಟ್ ಆಗಿದೆ ಅಲ್ಲ, ಅದು ಹೊಸ ರೈತರಿಗೆ ಬೆಳೆ ಸಾಲ ಸಿಗ್ತಾ ಇಲ್ಲ, ಅದರಿಂದ ಕಷ್ಟ ಆಗ್ತದೆ. ಅದನ್ನು ಮಾಡ್ತೀವಿ, ಈಗ ಹೊಸದಾಗಿ ಸುದ್ದಿದಲ್ಲಿ ಒಂದು ವಾರದಲ್ಲಿ ಅದನ್ನು ಅಡ್ಮಿನಿಸ್ಟ್ರೇಟರ್ ಆಗಿ ಹೊಸ ಅಡ್ಮಿನಿಸ್ಟ್ರೇಟರ್ ಮಾಡಿ ಅದಕ್ಕೆ 14 ಸಾವಿರ ಇಲ್ಲ ಯಾವ ಬೋರ್ಡು ಇದೆ ಅದನ್ನು ಎಲೆಕ್ಷನ್ ಇದೆ ಅಲ್ಲಿ ಎಲೆಕ್ಷನ್ ಆಗೋಗಟ್ಟ ಅದೇ ಬೋರ್ಡ್ ಕಂಟಿನ್ಯೂ ಅಂತ ನಾವು ಆದೇಶ ಮಾಡಿದ್ದೀವಿ. ಅದಕ್ಕೋಸ್ಕರ ಈಗೆಲ್ಲ 9 DCC ಬ್ಯಾಂಕ್ಗಳಿಗೆ ಎಲೆಕ್ಷನ್ ಇದೆ. ಎಲೆಕ್ಷನ್ ಏನಿತ್ತು ಅದನ್ನು ಎಲೆಕ್ಷನ್ ಮುಂದಕ್ಕೆ ಹಾಕಿದ್ದೀವಲ್ಲ, ಈಗ ಸೆಪ್ಟೆಂಬರ್ ಗಂಟ ಹೋಗಿದ್ದೀವಿ, ಸೆಪ್ಟೆಂಬರ್ ತನಕ ಇದೇ ಆಡಳಿತ ಮಂಡಳಿ ಕಂಟಿನ್ಯೂ ಆಗ್ತದೆ. ಬಟ್ ಇಲ್ಲಿ ಗುಲ್ಬರ್ಗಾದಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಬೇಕು ಅಂತ ಮಾಡಿದ್ದೀವಿ. ನಬಾರ್ಡ್ನವರು ಪರ್ಮಿಷನ್ ಕೊಟ್ಟ ತಕ್ಷಣ ಅಡ್ಮಿನಿಸ್ಟ್ರೇಟರ್ ಆಗ್ತೀವಿ. ಮತ್ತು ಎಲ್ಲ DCC ಬ್ಯಾಂಕ್ಗಳು ಯಾವ ಥರ ಸಾಲೆ ಶುರು ಮಾಡಿದ್ದೇವೆ ಅದೇ ಥರ ಗುಲ್ಬರ್ಗಾದಲ್ಲೂ ಕೊಡಬೇಕು ಅಂತ ಚಾಲನೆ ಮಾಡ್ತೀವಿ. ಮಾಡಬೇಕು, ಇಷ್ಟೊತ್ತಿಗೆ ಮಾಡಬೇಕು, ಇದು ಆಗ್ತಾ ಇಲ್ವಲ್ಲ. ಇಲ್ಲಿ ನಾವು ಮೂರ್ನಾಲ್ಕು ಮೀಟಿಂಗ್ ಮಾಡಿದ್ದೇವೆ, ಡಿಪಾರ್ಟ್ಮೆಂಟ್ ಮೀಟಿಂಗ್ ಮಾಡಿದ್ದೇವೆ. 21 DCC ಬ್ಯಾಂಕಲ್ಲಿ ಇದೊಂದೇ ಈ ಮಟ್ಟಕ್ಕೆ ಇರ್ತಕ್ಕಂಥದ್ದು. ಇದನ್ನು ಸರಿಪಡಿಸ್ಬೇಕು ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ರಿವ್ಯೂ ಮಾಡ್ತಾ ಇದ್ದಾರೆ ಗುಲ್ಬರ್ಗ. ಇದನ್ನು ಈಗ ಸದ್ಯದಲ್ಲೇ ಅದಕ್ಕೆ ಚಾಲನೆ ಮಾಡ್ತಾರೆ. ಸಹಕಾರ ಸಂಘಗಳಲ್ಲಿ ಸಾರ್ವಜನಿಕರ ಹಣ ದುರುಪಯೋಗವಾಗುವುದಕ್ಕೆ ಕಡಿವಾಣ ಹಾಕಿ ಅವರ ಹಣಕ್ಕೆ ಭದ್ರತೆ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ RBI ವ್ಯಾಪ್ತಿಗೆ ಸಹಕಾರ ಸಂಘಗಳನ್ನು ತರುವ ನಿರ್ಧಾರ ಸ್ವಾಗತಾರ್ಹ ಎಂದರು. ಗುರು ರಾಘವೇಂದ್ರ ಸಹಕಾರಿ ಬ್ಯಾಂಕ್ ಸೇರಿದಂತೆ ಅನೇಕ ಸಹಕಾರಿ ಬ್ಯಾಂಕ್ಗಳಲ್ಲಿ ಅಕ್ರಮಗಳು ನಡೆಯುತ್ತಿವೆ, ಇದರಿಂದ ಸಾರ್ವಜನಿಕರ ಆಸ್ತಿ ಹಾಗೂ ಹಣಕ್ಕೆ ಭದ್ರತೆ ಇಲ್ಲದಂತಾಗಿದೆ. ಸಹಕಾರ ಸಂಘಗಳಲ್ಲಿ ನಡೆಯುವ ಇಂತಹ ಅವ್ಯವಹಾರಗಳಿಗೆ ಕಡಿವಾಣ ಹಾಕಲು ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದರು. ಕಲಬುರಗಿ DCC ಬ್ಯಾಂಕ್ನಲ್ಲಿ ಅಕ್ರಮದ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಅದನ್ನು ಸೂಪರ್ಸೀಡ್ ಮಾಡಲಾಗಿದೆ. ನಬಾರ್ಡ್ನ ಅನುಮತಿಗಾಗಿ ಕಳುಹಿಸಲಾಗಿದ್ದು ಅಲ್ಲಿಂದ ಒಪ್ಪಿಗೆ ಬಂದ ಬಳಿಕ ಸರ್ಕಾರ ಮುಂದಿನ ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು. ಈಗ ಒಂದು ಸೆಟ್ ಎಂದು DCC ಬ್ಯಾಂಕ್ ಬಡವರ ಬಂಧು ಯೋಜನೆಯಲ್ಲಿ ಕೆಲವು ಅಮೌಂಟ್ ಕೊಟ್ಟಿದ್ದೆ, ಸ್ತ್ರೀಶಕ್ತಿ ಗುಂಪು ಕೊಡಬೇಕು, SC ST ಲೋನ್ ಕೊಡಬೇಕು, ಇಷ್ಟು ಪರ್ಸೆಂಟೇಜ್ ಲೋನ್ ಕೊಡಬೇಕು ಅಂತ ಹೇಳಿರ್ತೀವಿ. ಅದು ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಇಷ್ಟು ಸಾಲ ಬೇರೆ ಬೇರೆ ಇದ್ರಲ್ಲಿ ಕೊಟ್ಟಿದ್ದೆ. ಯಾವುದಾದ್ರೂ ಎಷ್ಟೆಷ್ಟು ಕೊಟ್ಟಿದ್ದಾರೆ, ಯಾವುದಾದ್ರೂ ಎಷ್ಟೆಷ್ಟು ರಿಕವರಿ ಮಾಡಿದ್ದಾರೆ ಅಂತೇಳಿ ಪ್ರತಿ DCC ಬ್ಯಾಂಕು ನಾನು ರಿವ್ಯೂ ಮಾಡ್ತಾ ಇದ್ದೇವೆ. ಅದಕ್ಕೆ ಬೇರೆ ಬೇರೆ ಸೆಕ್ಟರ್ಸ್ ಏನೇನಿದೆ ಅದನ್ನು ಇಂಡಿವಿಜುವಲ್ ಆಗಿ ನೋಡ್ತಾ ಇರ್ತಕ್ಕಂಥದ್ದು, ನೆಕ್ಸ್ಟ್ ಕೂಡ ಫಿಕ್ಸ್ ಮಾಡ್ತಾ ಇದ್ದೀವಿ. ನಿಜವಾದ ರೈತರಿಗೆ ಅಲ್ಲಿ DCC ಬ್ಯಾಂಕಲ್ಲಿ ಸಾಲ ಸಿಗಲ್ಲ ಸರ್, ಅವ್ರಿಗೆ ಯಾರು ಬೇಕು ಅವ್ರಿಗೆ ಕೊಟ್ಟಿದ್ದಾರೆ. ಆಮೇಲೆ ಸೆಕ್ರೆಟರಿಗಳು ರೈತರ ಹೆಸರ ಮೇಲೆ ಇದು ಸಿಗ್ನೇಚರ್ ಮಾಡಿಕೊಂಡು ಅವರನ್ನ ಹಣ ಪಡೆದಿದ್ದಾರೆ ಸರ್, ಅದನ್ನು ಅದರಲ್ಲಿ ನಿಜವಾದ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ. ಆ ಥರದ್ದು ಕಂಪ್ಲೇಂಟ್ ಯಾವ್ದು ಬಂದಿದೆ? ಸುಮಾರಿದೆ ಸರ್, ಕಲಬುರಗಿ DCC ಬ್ಯಾಂಕಲ್ಲೇ ಸುಮಾರಿಲ್ಲ. ನಮಗೆ ಕಂಪ್ಲೇಂಟ್ ಯಾವ್ದು ಬಂದಿದೆ ಅದನ್ನು ತನಿಖೆ ಮಾಡಿಸ್ತಾ ಇದ್ದೀವಿ. ಯಾವುದು VSS ಪ್ರಾಬ್ಲಮ್ಸ್ ಇರ್ತದೆ, ಸೆಕ್ರೆಟರಿ ಪ್ರಾಬ್ಲಮ್ಸ್ ಇದೆ ಅಂತ ಯಾವುದು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಆ ಮಾಹಿತಿ ಪ್ರಕಾರ ನಾವು ಎನ್ಕ್ವೈರಿ ಮಾಡ್ತೀವಿ. ಅಲ್ಲ ಸರ್, ಸರ್ಕಾರಕ್ಕೆ ಅಲ್ಲ ಸರ್ಕಾರಕ್ಕೆ ಫೈನಾನ್ಷಿಯಲಿ ತೊಂದರೆ ಏನಾದರೂ ಆದ ಅಂತ ಈಗ, ಯಾಕೆಂದರೆ ಕೆಲವು ಕಡೆ ಇನ್ನೂ ರೈತ ಸಾಲ ಕೊಡಲಿಕ್ಕೆ ಆಗಲಿ ಬೇರೆದು ವಿಚಾರಕ್ಕಾಗಲಿ ಸರ್ಕಾರಕ್ಕೆ ಫೈನಾನ್ಷಿಯಲ್ ತೊಂದರೆ ಅದ ಸದ್ಯ? ಇಲ್ಲ, ಫೈನಾನ್ಸ್ ಇಲ್ಲ. ಈಗ 13,000 ಕೋಟಿ ಹೋದ ಸಾಲ ಕೊಟ್ಟಿದ್ದೆ ಸಾಲ, ಅದು ಅಪೆಕ್ಸ್ ಬ್ಯಾಂಕ್ ಮತ್ತು DCC ಬ್ಯಾಂಕ್. ಈ ವರ್ಷ 14,500 ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ. ಅದರಲ್ಲಿ ಹೊಸ ಸಾಲನೂ ಸೇರ್ತದೆ, ಫ್ರೆಶ್ಗೆ ಸಾಲ ಕೊಡಬೇಕು ಅಂತಲೂ ಕೂಡ ಮಾಡ್ತಾ ಇದ್ದೀವಿ. ಕೆಲವು ರಿನ್ಯೂವಲ್ ಇರ್ಬೋದು. ಯಶಸ್ವಿನ್ ಇದು ನಾನು 2-3 ಸಾರಿ ವ್ಯವಸ್ಥಿತವಾಗಿ ಅದನ್ನ ತರಬೇಕು ಅಂತ ಮಾಡಿದ್ವು, ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ರು. ಅದಕ್ಕೆ ಸ್ವಲ್ಪ ಕಾನೂನನ್ನು ಬದಲಾವಣೆ ಮಾಡಬೇಕು. ಈಗ ಹಿಂದೆ ಇದ್ದಂಥ ಹೆಲ್ತ್ ಮಿನಿಸ್ಟ್ರು ಅದನ್ನ ಸ್ವಲ್ಪ ಕಾನೂನನ್ನು ಬದಲಾವಣೆ ಮಾಡಿ ಹೆಲ್ತ್ ಇದಕ್ಕೆ ಅದನ್ನು ಅಟ್ಯಾಚ್ ಮಾಡಿದ್ದಾರೆ. ಈಗ ನಾವು ತರಬೇಕಾಗ್ತದೆ. 2 ಸಾರಿ ಮೂವ್ಮೆಂಟ್ ಮಾಡಿದ್ದೆ. ಈಗ ಮುಂದಿನ ತಿಂಗಳಲ್ಲಿ ಅದನ್ನ ಕ್ಯಾಬಿನೆಟ್ ತರ್ತಾ ಇದ್ದೀವಿ. ಯಶಸ್ವಿನ್ ಕ್ಯಾಬಿನೆಟ್ ತಂದು ಅದನ್ನು ಕಾನೂನು ಬದಲಾವಣೆ ಮಾಡಿ ಯಶಸ್ವಿನಿ ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದ ಚಿಂತನೆ. ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ಮಾಡಿದ್ದೇನೆ. 10 ದಿವಸದಲ್ಲಿ ಎಲ್ಲ ಲಾಕ್ಡೌನ್ ಆಗಿತ್ತು. ಇವಾಗ ಏನಾಗಿದೆ, ಮದುವೆ ಚೌಲ್ಟ್ರಿ ಒಂದು ಅವಕಾಶ ಕೊಡಲಿಲ್ಲ, ಸ್ವಿಮ್ಮಿಂಗ್ ಪೂಲ್ ಒಂದು ಕೊಡಲಿಲ್ಲ, ಜಿಮ್ ಕೊಟ್ಟಿಲ್ಲ, ಆಮೇಲೆ ಜಿಮ್ ಒಂದು, ಥಿಯೇಟರ್, ಈ 4 ಇದಕ್ಕೆ ಅವಕಾಶ ಕೊಡಲಿಲ್ಲ. ಇನ್ನು ಮಿಕ್ಕದಕ್ಕೆಲ್ಲ ಅವಕಾಶ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರನೂ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರನೂ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮುಕ್ತವಾಗಿ ಓಡಾಡ್ತಕ್ಕಂಥ ಅವಕಾಶ ಕೊಟ್ಟಾದಮೇಲೆ ಮತ್ತೆ ಲಾಕ್ಡೌನ್ ಅಂತಂದರೆ ಕಷ್ಟ ಆಗ್ತದೆ. ಅದಕ್ಕೆ ಜನಸಂದಣಿ ಎಲ್ಲಿ ಜಾಸ್ತಿ ಸೇರ್ತದೆ, ಮಾರ್ಕೆಟಲ್ಲಿ ಜಾಸ್ತಿ ಅಂತಕ್ಕಂಥದ್ದು,
ಆ ಥರದ್ದನ್ನು ಆಲ್ಟರ್ನೇಟ್ ಮಾಡೋದ ಎಂದರೆ ಒಂದು ಹದಿನೈದು ಇಪ್ಪತ್ತು ದಿವಸ ಬ್ಯಾನ್ ಮಾಡೋದ ಅದನ್ನ ಇವತ್ತು ಡಿಸೈಡ್ ಮಾಡ್ತಾರೆ ಮುಖ್ಯಮಂತ್ರಿ. ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಭಾರತೀಯ ಜನತಾ ಪಕ್ಷದ ಕಲಬುರಗಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೆವಾಡಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಂದು ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆ ವತಿಯಿಂದ ವಿತರಿಸಲಾಗುತ್ತಿರುವ ಪ್ರೋತ್ಸಾಹಧನದ ಚೆಕ್ಗಳನ್ನು ಸಹಕಾರ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರು ವಿತರಿಸಿದರು. ಸಹಕಾರ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರು ಇಂದು ಕಲಬುರಗಿ ಮಹಾನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಸಹಕಾರ ಇಲಾಖೆಯಿಂದ ಕಲಬುರಗಿ ಜಿಲ್ಲೆಯ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನವನ್ನು ವಿತರಿಸಿದರು. ಯಾರು ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿದ್ದಾರೆ, ಸ್ಪಂದಿಸಿದ್ದಾರೆ, ಡಾಕ್ಟರ್ಗಳು, ನರ್ಸ್ಗಳು ಮತ್ತು ಆಶಾ ಕಾರ್ಯಕರ್ತೆಯರು, ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಮತ್ತು ಜನಸಾಮಾನ್ಯರು ಎಲ್ಲರೂ ಕೂಡ ಈ COVID-19 ಕಂಟ್ರೋಲ್ ಮಾಡ್ತಕ್ಕಂಥದಕ್ಕೆ ಬಹಳವಾಗಿ ಸ್ಪಂದನೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಆಶಾ ಕಾರ್ಯಕರ್ತರು ತಮ್ಮ ಜೀವನದ ಹಂಗು ತೊರೆದು 24/7 ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಪ್ರೋತ್ಸಾಹನವನ್ನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿದರು. ಅದಕ್ಕಿಂತ ಮುಂಚೆ ಸುಮಾರು 53 ಕೋಟಿ ಹಣವನ್ನು ನಮ್ಮ ಸಹಕಾರ ಇಲಾಖೆ ಮತ್ತು APMC ಕಲೆಕ್ಟ್ ಮಾಡಿ ಮುಖ್ಯಮಂತ್ರಿಗಳ COVID-19 ಇದಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿತ್ತು. ಜೊತೆಗೆ ಇದು 42,680 ಆಶಾ ಕಾರ್ಯಕರ್ತರಿದ್ದಾರೆ. 3,000 ರೂಪಾಯಿ ಪ್ರೋತ್ಸಾಹನವನ್ನ ಕೊಡಬೇಕು. ಸುಮಾರು 12,75,000 ತಮ್ಮ ಸಹಕಾರ ಇಲಾಖೆಯಿಂದ ಅದನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳು ಆದೇಶವನ್ನು ಮಾಡಿದ್ರು. ಅದ್ರ ಪ್ರಕಾರ ನಮ್ಮ ಸಹಕಾರ ಇಲಾಖೆ ಆದೇಶವನ್ನು ಮಾಡಿ 42,680 ಆಶಾ ಕಾರ್ಯಕರ್ತರಿಗೂ 3,000 ರೂಪಾಯಿ ಕೊಡ್ತಕ್ಕಂಥದಕ್ಕೆ ಚಾಲನೆಯನ್ನು ಮಾಡಿದ್ದೇವೆ. ಪ್ರತಿ ಜಿಲ್ಲೆಗೆ ಹೋಗ್ತಕ್ಕಂಥದ್ದು ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ, ಇವತ್ತು ಗುಲ್ಬರ್ಗ ಜಿಲ್ಲೆ 1,840 ಆಶಾ ಕಾರ್ಯಕರ್ತರಿದ್ದಾರೆ. ಈ 1,840 ಆಶಾ ಕಾರ್ಯಕರ್ತರಿಗೆ ಈ ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಬ್ಯಾಂಕ್ಗಳು, ಸಹಕಾರ ಸಂಸ್ಥೆಗಳು ಲಾಭದಲ್ಲಿದೆ, ಅದೆಲ್ಲವನ್ನ ಕ್ರೋಢೀಕರಿಸಿ ಗುಲ್ಬರ್ಗ ಜಂಟಿ ನಿಬಂಧಕರು ಮತ್ತು ಇತರ ನಮ್ಮ ಅಧಿಕಾರಿಗಳು ಅವರಿಗೆ ತಲುಪತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ಪ್ರತಿ ಮನೆ ಮನೆಗೆ, ಪ್ರತಿ ಕುಟುಂಬದವರಿಗೆ ಸಂಪರ್ಕವನ್ನು ಮಾಡೋದ ಮುಖಾಂತರ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ಮೊಟ್ಟ ಮೊದಲು ಯಾರಾದರೂ ಮಾಡಿದರೆ ಅದು ಆಶಾ ಕಾರ್ಯಕರ್ತರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೆಮ್ಮೆಯಿಂದ ಹೇಳಬೇಕು. ಹಿಂದೆ ನಾವು ಶಾಸಕರಾಗಿ ನೋಡಿದ ಆಶಾ ಕಾರ್ಯಕರ್ತರ ಕೆಲಸ ಏನು ಅಂತೇಳಿ ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಪ್ರತಿ ಮನೆ ಮನೆಗೆ ತೆರಳಿ ಇವತ್ತು ಏನು ಮಹಿಳೆಯರಿಗೆ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರಾಗಿರ್ಬೋದು ಯಾರೇ ಇರಲಿ ಅಂಥವರಿಗೆ ಇವತ್ತು ಪ್ರೋತ್ಸಾಹ ಮತ್ತು ಸರ್ಕಾರದ ಯೋಜನೆಗಳನ್ನ ಮುಗಿಸ್ತಾರಂಥ ದಿಕ್ಕಿನಲ್ಲಿ ಕೂಡ ಇವತ್ತು ಒಳ್ಳೆ ರೀತಿ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ಆಶಾ ಕಾರ್ಯಕರ್ತರು. ಅದರ ಜೊತೆಗೆ ಇವತ್ತು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ಜನತಾ ಕರ್ಫ್ಯೂವನ್ನು ಕರೆ ಕೊಟ್ಟರು, ಅದಕ್ಕೆ ಎಲ್ಲರೂ ಪಕ್ಷಾತೀತವಾಗಿ ಸಹಕಾರವನ್ನು ಕೊಟ್ಟರು. ಆಮೇಲೆ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಕೂಡ ಇವತ್ತು ಆಶಾ ಕಾರ್ಯಕರ್ತರು ಏನು ಬೇರೆ ಬೇರೆ ಗ್ರಾಮಗಳಿಂದ ಬರ್ತಕ್ಕಂಥ ಜನರಿಗೆ ಅವರು ಯಾರು ಯಾವ ಊರಿಂದ ಬಂದರು
ಆ ಮಾಹಿತಿಯನ್ನ ಆರೋಗ್ಯ ಇಲಾಖೆ ಮತ್ತು ಆಶಾ ಕಾರ್ಯಕರ್ತರು ಇವತ್ತು ಕಲೆಕ್ಟ್ ಮಾಡಿ ಅವರಿಗೆ ಕ್ವಾರಂಟೈನ್ ಸೆಂಟರ್ ಅಲ್ಲಿ ಕೂಡ ಅವರಿಗೆ ಸಹಾಯ ಮಾಡತಕ್ಕಂತ ದಿಕ್ಕಿನಲ್ಲಿ ಕೂಡ ಆಶಾ ಕಾರ್ಯಕರ್ತರು ಕೆಲಸವನ್ನು ಮಾಡಿದ್ದಾರೆ. ಅದೆಲ್ಲವನ್ನು ಗುರುತಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಏನು ಸಹಕಾರ ಸಚಿವರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಈ ಒಂದು ಇಲಾಖೆಯಿಂದ ಸುಮಾರು 57 ಕೋಟಿ ರೂಪಾಯಿಯನ್ನ ಇವತ್ತು ಸಂಗ್ರಹವನ್ನ ಎಸ್ ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಇವತ್ತು ಸರ್ಕಾರಕ್ಕೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವರಿಗೆ ಅಭಿನಂದನೆಗಳನ್ನು ಕೂಡ ಇವತ್ತು ನಾವು ಸಲ್ಲಿಸಬೇಕಾಗ್ತದೆ. ಈ ಕಾರ್ಯಕ್ರಮದಲ್ಲಿ ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕನೂರ್, ಮಾಜಿ ಸಚಿವ ಬಾಬುರಾವ್ ಚುಂಚನಸುರ, ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹೆಚ್ ಮಲಾಜಿ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೆವಾಡಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ. ನೂತನ ವಿಧಾನ ಪರಿಷತ್ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿರುವ ಸುನಿಲ್ ವಲ್ಲಾಪುರಿ ಅವರು ನಿನ್ನೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿರುವ ಶ್ರೀಕ್ಷೇತ್ರ ಗಾಣಗಪುರಕ್ಕೆ ಭೇಟಿ ನೀಡಿ ದತ್ತನ ದರ್ಶನ ಪಡೆದರು. ನೂತನ ವಿಧಾನ ಪರಿಷತ್ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಸುನಿಲ್ ವಲ್ಲಾಪುರಿ ಅವರು ನಿನ್ನೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿರುವ ಶ್ರೀಕ್ಷೇತ್ರ ಗಾಣಗಪುರಕ್ಕೆ ಭೇಟಿ ನೀಡಿ ದೇವಲ ಗಾಣಗಪುರದಲ್ಲಿರುವ ಗರ್ಭಗೃಹದಲ್ಲಿನ ನೃಸಿಂಹ ಸರಸ್ವತಿ ದತ್ತಾತ್ರೇಯರ ಪಾದುಕೆಗಳ ದರ್ಶನ ಪಡೆದರು. ಈ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿನ ಅರ್ಚಕರ ವತಿಯಿಂದ ಅವರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸತ್ಕರಿಸಲಾಯಿತು. ಗಾಂಗಾಪುರದಲ್ಲಿ ಈ ಗುರುಭಕ್ತರ ಹುತಾತ್ಮ ಮಾರಾಡುವ ಇವತ್ತು ನಿಮಿತ್ತ ಆಶೀರ್ವಾದ ಪಡೆದಿದ್ದೇನೆ. ಯಾವಾಗಲೂ ಸದಾ ಗಾಂಗಾಪುರ ದತ್ತಾತ್ರೇಯರ ಆಶೀರ್ವಾದ ನಾನು ರಾಜಕೀಯ ಪ್ರಾರಂಭ ಆಗುತ್ತ ಮೊದಲು ಇವತ್ತು ನನ್ನ ದಿನಚರಿಯಲ್ಲಿ ದಿನಚರಿಯಲ್ಲಿ ದತ್ತಾತ್ರೇಯರ ಆಶೀರ್ವಾದ ಪಡೆದೇ ನಾನು ಯಾವ ಕಾರ್ಯವನ್ನು ಮಾಡ್ತೇನೆ. ಇವತ್ತು ದತ್ತಾತ್ರೇಯ ಆಶೀರ್ವಾದ ಪಡೆದಿದ್ದೇನೆ. ಇದ್ರ ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ದೇವರ ಗಾಣಗಾಪುರ, ನಮ್ಮ ಗಾಣಗಾಪುರ ದೇವರ ಗಾಣಗಾಪುರ ಒಂದು ದತ್ತನ ಪೀಠ ಇದ್ದಂಗೆ. ಹೀಗಾಗಿ ಇಡೀ ರಾಜ್ಯದ ಜನ, ಅಂತಾರಾಜ್ಯದ ಜನ, ಇಲ್ಲಿ ಸಾವಿರಾರು ಭಕ್ತಾದಿಗಳು, ಲಕ್ಷಾಧಿ ಭಕ್ತಾದಿಗಳು ಇಲ್ಲಿ ಬಂದು ಹೋಗ್ತಾರೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಈಗಾಗಲೇ 10 ಕೋಟಿ ರೂಪಾಯಿಯನ್ನು ಹಣವನ್ನು ಈ ದತ್ತಾತ್ರೇಯ ಡೆವಲಪ್ಮೆಂಟ್ ಟೆಂಪಲ್ ಡೆವಲಪ್ಮೆಂಟ್ಗೋಸ್ಕರ ಕೊಟ್ಟಿದ್ದಾರೆ. ಆ ಟೆಂಪಲ್ ಡೆವಲಪ್ಮೆಂಟ್ಗೋಸ್ಕರ 10 ಕೋಟಿ ರೂಪಾಯಿಯನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಅನೇಕ ಇಲ್ಲಿಯ ಸ್ಥಳೀಯ ಮುಖಂಡರು ಎಲ್ಲರೂ ಸೇರಿ, ಶಾಸಕರು ಮತ್ತು ಮಾಜಿ ಶಾಸಕರು ಎಲ್ಲರೂ ಸೇರಿ ಒಂದು ಸ್ಕೆಚ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆ ಸ್ಕೆಚ್ ಇಂಪ್ಲಿಮೆಂಟ್ ಆಗಬೇಕಾಗಿದೆ. ಇನ್ನೂ 50 ದಿವಸ ನಮ್ಮ ದರ್ಶನ ಗುಡಿಗೆ 10 ಕೋಟಿ ರೂಪಾಯಿ ಸಾಲಿಲ್ಲ, ದುಡ್ಡು ಇನ್ನೂ ಜಾಸ್ತಿ ಬೇಕಾಗ್ತದಪ್ಪ ಅಂದರೆ ಆ ದುಡ್ಡನ್ನು ಕೊಡಿಸುವಂಥ ಪ್ರಯತ್ನವನ್ನು ನಾನು ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನಾಗಿ ದತ್ತನ ಭಕ್ತನಾಗಿ ನಿಮ್ಮ ಎದುರುಗಡೆ ಹೇಳಬಯಸ್ತೇನೆ. ನಾನು ಕೂಡ ಹೆಚ್ಚಿನ ಅನುದಾನವನ್ನು ತರಲಿಕ್ಕೆ ಮತ್ತಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಹುದು. ಧನ್ಯವಾದ. ಈ ವೇಳೆ ಮಾತನಾಡಿದ ಅವರು, ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಶ್ರೀಕ್ಷೇತ್ರ ಗಾಣಗಪುರದ ಅಭಿವೃದ್ಧಿಗಾಗಿ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು, ಇನ್ನಷ್ಟು ಹಣದ ಅವಶ್ಯಕತೆ ಇದ್ದರೂ ಕೂಡ ಅದನ್ನು ಸರ್ಕಾರದ ವತಿಯಿಂದ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು. Oh,
ಜೂನ್ 27ರಿಂದ ರಾಜ್ಯಾದ್ಯಂತ ಗ್ರಾಮ ಪಂಚಾಯತ್ ಕಚೇರಿಗಳ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಮಾರುತಿ ಮಾನ್ಪಡೆ ಅವರು ತಿಳಿಸಿದ್ದಾರೆ. ಎಪಿಎಂಸಿ ತಿದ್ದುಪಡಿ ಕಾಯ್ದೆ, ಭೂ ಸುಧಾರಣಾ ಕಾಯ್ದೆ, ವಿದ್ಯುತ್ ಕಾಯ್ದೆ, ಅಗತ್ಯ ವಸ್ತುಗಳ ಕಾಯ್ದೆ ತಿದ್ದುಪಡಿ ಮತ್ತು ಬೀಜ ಕಾಯ್ದೆಗಳಿಗೆ ತಿದ್ದುಪಡಿಗಳನ್ನು ಮಾಡಿ ಸುಗ್ರೀವಾಜ್ಞೆಗಳ ಮೂಲಕ ಜಾರಿ ಮಾಡಲು ಹೊರಟಿರುವುದನ್ನು ಕೈಬಿಡಬೇಕು ಎಂದು ಆಗ್ರಹಿಸಿ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿಯ ನೇತೃತ್ವದಲ್ಲಿ ಜೂನ್ 27ರಿಂದ 30ರವರೆಗೆ ರಾಜ್ಯಾದ್ಯಂತ ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯತಿ ಕಚೇರಿಗಳ ಮುಂದೆ ಪ್ರತಿಭಟನಾ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷರಾದ ಮಾರುತಿ ಮಾನ್ಪಡೆ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಭೂಮಿ ಏನಿದೆ ಉಳುಮೆ ಮಾಡತಕ್ಕಂತ ಉಳುವಣೆ ಭೂಮಿ ಒಡೆಯ ಅಂತಕ್ಕಂತ ನಮ್ಮ ಸಿದ್ಧಾಂತ ಇದೆ. ಉಳುವಣೆ ಭೂಮಿ ಒಡೆಯ ಅಂತಕ್ಕಂತ ಸಿದ್ಧಾಂತವನ್ನು ತೆಗೆದು ಉಳ್ಳವರಿಗೆ ಕೊಡಲಿಕ್ಕೆ ಬೇಕಾದಂತ ಪ್ರಯತ್ನ ನಡೆದೋಗಿದೆ. ಸುಮಾರು 1000 ಎಕರೆ ಜಮೀನನ್ನು ಅವರಿಗೆ ಮುಟ್ಟಿಸಕ್ಕೆ ಎಲ್ಲ ಪ್ರಯತ್ನಗಳಿವೆ. ಏನು ಇವತ್ತು ಯಾವುದೇ ರೀತಿಯಲ್ಲಿ ರೈತ ತನ್ನ ಹಿತಾಸಕ್ತಿಯನ್ನು ಕಾಪಾಡೋಕ್ಕೆ ಸಾಧ್ಯ ಇಲ್ಲದಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ತನ್ನ ಹಿತಾಸಕ್ತಿಯನ್ನು ಕಾಪಾಡೋಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟಿದೆ. ಅವನು ಹೆಂಗಿದ್ರು ಸೇರಿ ಬೇರೊಬ್ಬರ ಹತ್ರ ಹೋಗಬೇಕು, ತಾನು ಸರೆಂಡರ್ ಆಗಬೇಕು, ತನ್ನ ಆಸ್ತಿಗಳನ್ನು ಮಾಡ್ಕೊಳ್ಬೇಕಂತಕ್ಕಂಥ ವ್ಯವಸ್ಥೆ ಒಂದು ತಂದೆ. ಇನ್ನು ಎರಡನೇದು ಒಂದು ದೇಶ ಒಂದು ಮಾರುಕಟ್ಟೆ ಅಂತ ಹೇಳಿದರು. ನಮ್ಮ ಅಗ್ರಿಕಲ್ಚರ್ ಮಾರುಕಟ್ಟೆ ರೈತರ ಕೈಯಲ್ಲಿದ್ದು, ರೈತರು ತಮಗೆ ಬೆಳೆದದ್ದನ್ನು ಮಾಡ್ಕೊಳ್ಳೋಕ್ಕೆ APMCಗಳಿದ್ದು, APMCನೇ ತೆಗೆದಾಕಿ ಇಡೀ ದೇಶವ್ಯಾಪಿ ಒಂದೇ ಮಾರುಕಟ್ಟೆಯನ್ನು ತರ್ತೀವಿ ಅನ್ನೋ ಕಾರಣಕ್ಕಾಗಿ ಎಲ್ಲವೂ ಕೂಡ ಮುಕ್ತ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿ ಆನ್ಲೈನ್ ಮಾರುಕಟ್ಟೆ ಶುರು ಮಾಡಿದೆ. ಆನ್ಲೈನ್ ಮಾರುಕಟ್ಟೆ ಯಾರಿಗೆ? ರೈತರಿಗಾಗಿ ಆನ್ಲೈನ್ ಅಲ್ಲ, ವಿದೇಶಿ ಕಂಪನಿಗಳಿಗಾಗಿ, ಪೌರಾಷ್ಟ್ರ ಕಂಪನಿಗಳಿಗಾಗಿ ವಾಲ್ಮಾರ್ಟ್, ಸೀಸಂಟೋ, ಡವ್, ಮನ್ಸಂಟ ಹೋಗಿ ಬೈಯರ್ ಆಗಿದೆ. ಸೊ ಇಂಥ ಕಂಪನಿಗಳಿಗೆ ಮನ್ಸಂಟ ಇದ್ದ ಕಂಪನಿ ಬೈಯರ್ ಮೇಲೆ ಮರ್ಜ್ ಆಗಿದೆ. ಸೊ ಜರ್ಮನಿ ಕಂಪನಿಗೆ ಅದೆಲ್ಲ ಹೋಗಿದ್ದರಿಂದ ನಮ್ಮ ದೇಶದ ಇಡೀ ಸಂಪತ್ತನ್ನು ವಿದೇಶಗಳಿಗೆ ಹೋಗ್ಲಿಕ್ಕೆ, ವಿದೇಶಿಯವರು ಬಂದು ನಮ್ಮ ಹತ್ರ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಕಾನೂನನ್ನು ತಂದು ಇಡೀ ಇಡೀ ದೇಶನೇ ಹಾಳು ಮಾಡತಕ್ಕಂಥ ಪರಿಸ್ಥಿತಿ ಅವರು ನಿರ್ಮಾಣ ಮಾಡಿದ್ರು. ಈಗ ಇನ್ನೊಂದು ಕಾನೂನು ತರಲಿಕ್ಕೆ ಹೊರಟಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ AIKSನ ಮೌಲಾ ಮುಲ್ಲಾ, AIUWನ ಮೇಘರಾಜ ಕಠಾರೆ, KPRSನ ಶರಣಬಸಪ್ಪ ಮಮ್ಮಶೆಟ್ಟಿ, ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ ಬಣದ ಬಸವರಾಜ ಕೋರಿ, ರೈತ ಸಂಘ ಪುಟ್ಟಣ್ಣಯ್ಯ ಬಣದ ಜಗದೇವಿ ಹೆಗಡೆ, RKSನ ಮಹೇಶ್ SB, BKMU ಸಂಘಟನೆಯ ರಮೇಶ್ ಹತ್ತಿಕಾಳೆ ಉಪಸ್ಥಿತರಿದ್ದರು. ಪಡಿತರ ಅಕ್ಕಿ ಹೊರ ರಾಜ್ಯಕ್ಕೆ ಮಾರಾಟವಾಗುತ್ತಿರುವ ಕುರಿತು ತನಿಖೆ ನಡೆಸುವಂತೆ ದಲಿತ ಮಾದಿಗ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ಲಿಂಗರಾಜ ತಾರಫೈಲ್ ಅವರು ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಬಡವರಿಗಾಗಿ ಹಂಚಿಕೆ ಮಾಡಬೇಕಿದ್ದ ಪಡಿತರ ಅಕ್ಕಿಯನ್ನು ಕೆಲವರು ಕಳ್ಳತನದಿಂದ ಹೊರ ರಾಜ್ಯಕ್ಕೆ ಸಾಗಿಸುತ್ತಿದ್ದು ಈ ಬಗ್ಗೆ ತನಿಖೆ ನಡೆಸಬೇಕು ಎಂದು ದಲಿತ ಮಾದಿಗ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ಲಿಂಗರಾಜ ಎಸ್ ತಾರಫೈಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಇದೇ ತಿಂಗಳು ದಿನಾಂಕ 19ನೇ ತಾರೀಕದಂದು ಮಧ್ಯಾಹ್ನ ಈ ಒಂದು ಕರ್ನಾಟಕ ರಾಜ್ಯದಿಂದ ಏನು ಬಡವರಿಗಾಗಿ ಏನು ರೇಷನ್ ಕಾರ್ಡ್ ಹೊಂದಿರತಕ್ಕಂಥ ಬಡವರಿಗೆ ಅಕ್ಕಿಯನ್ನು ವಿತರಣೆ ಮಾಡತಕ್ಕಂಥ ಒಂದು ಅಕ್ಕಿಯ ಒಂದು ಲಾರಿಯ ಸಮೇತವಾಗಿ ಏನು ಅಕ್ಕಿಯನ್ನು ಸಾಗಿಸ್ತಿದ್ರು, ಈ ಒಂದು ಹೊರ ರಾಜ್ಯಕ್ಕೆ ಸಾಗಿಸ್ತಿರ್ತಕ್ಕಂಥ ಈ ಅಕ್ಕಿಯ ಒಂದು ಲಾರಿಯನ್ನು ತಡೆದು ವಿಚಾರಿಸಲಾಗಿ ಈ ಅಕ್ಕಿ ಹೊರ ರಾಜ್ಯಕ್ಕೆ ಹೋಗ್ತಾ ಇದೆ ಅಂತ ಲಾರಿ ಚಾಲಕ ಹೇಳಿದ ನಂತರ ನಾವು ಈ ಒಂದು ಮಾಹಿತಿಯನ್ನು ಪೊಲೀಸ್ ಠಾಣೆಗೆ ಕೊಡ್ತೀವಿ, ಅಲ್ಲಿ ತನಕ ನಿಲ್ಲು ಅಂತ ಹೇಳಿದ್ರೆ ಆ ಒಬ್ಬ ಚಾಲಕ ಈ ಒಂದು ಅವ್ಯವಹಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಒಂಪಿನ ನಾಯಕನಿಗೆ ಲಾರಿ ಚಾಲಕ ಫೋನ್ ಮಾಡುವ ಮುಖಾಂತರ ಈಗ ನಮ್ಮ ಲಾರಿಯಲ್ಲಿ ತಡೆದಿದ್ದಾರೆ, ಅದಕ್ಕೆ ತಾವು ಬೇಗನೆ ಬರಬೇಕು ಅಂತಕ್ಕಂಥದ್ದನ್ನು ಹೇಳಿದ ನಂತರ ಈ ಅವ್ಯವಹಾರದ ಒಬ್ಬ ಮುಖ್ಯಸ್ಥನಾಗಿರ್ತಕ್ಕಂಥ ಮಣಿಕಾಂತ್ ರಾಠೋಡ್ ಹಾಗೂ ಆತನ 15 ಜನ ಸಹಚರರು ಗುಂಪೊಂದು ಬಂದು ಈ ಒಂದು ಏನು ಅಕ್ಕಿಯನ್ನು ಸಾಗಣೆ ಮಾಡಿರ್ತಕ್ಕಂಥ ತಡೆದಿರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥವರ ಮೇಲೆ ಮರಣಾಂತಿಕವಾಗಿ ಅಲ್ಲೆಯನ್ನು ಒಂದು ರಾಡಿನಿಂದ, ಒಂದು ಚಾಕುವಿನಿಂದ, ಹೀಗೆ ಹಲವಾರು ಆಯುಧಗಳಿಂದ ಅಲ್ಲೆಯನ್ನು ಮಾಡುವ ಮುಖಾಂತರ ಅವರು ಕಾರಿನಲ್ಲಿರ್ತಕ್ಕಂಥ ಆ ಕಾರನ್ನು ಧ್ವಂಸವನ್ನು ಗೊಳಿಸುವ ಮುಖಾಂತರ ಅವರಿಗೆ ಈ ಒಂದು ಅಲ್ಲೆಯಿಂದ ಈ ಒಂದು ಗುಲ್ಬರ್ಗದಲ್ಲಿ ಒಂದು ಯುನಿಟೆಡ್ ಆಸ್ಪತ್ರೆ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂಥ ಸಂದರ್ಭದಲ್ಲಿಯೇ ಜಿಲ್ಲಾಡಳಿತ ಗಮನಿಸಿಕೊಂಡು ಇದನ್ನ ಭಾಳ ಬೇಗನೆ ಆ ಆರೋಪಿಗಳನ್ನು ಬಂಧಿಸಬೇಕು. ಒಂದು ವೇಳೆ ಬಂಧಿಸದೇ ಇದ್ರೆ ನಾವೇ ಸ್ವತಃ DMSS ಸಮಿತಿಯವರು ಈ ಎಲ್ಲ ಕಳದಂದೆಯಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಾಕ್ಷಿ ಸಮೇತವಾಗಿ ನಾವು ತಂದು
ಮತ್ತೊಮ್ಮೆ ನಾವು ಪ್ರೆಸ್ ಮೀಟ್ ಮಾಡ್ತೀವಿ, ಮತ್ತೊಮ್ಮೆ ಪತ್ರಿಕಾಗೋಷ್ಠಿ ಕರೀತೀವಿ. ಒಂದ್ ವೇಳೆ ಇವರು ಬೇಗನೆ ಆರೋಪಿಗಳನ್ನ ಬಂಧಿಸ್ತಿದ್ರೆ ನಾವೆಲ್ಲರೂ ಕೂಡ ಈ ನಮ್ಮ ಸಮಿತಿ ಜಿಲ್ಲೆಯಾದ್ಯಂತ ಒಂದು ಹೋರಾಟ ಮಾಡ್ತೀವಿ ಅಂತಕ್ಕಂತ ಮಾತನ್ನು ಹೇಳ್ತೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ಜವಳಿ, ಸುಭಾಷ್ ಕಾಂಬಳೆ, ದಿಗಂಬರ ತ್ರಿಮೂರ್ತಿ ಉಪಸ್ಥಿತರಿದ್ದರು. ನಿನ್ನೆ ಗುರುವಾರದಂದು ಕಲಬುರಗಿ ನಗರದಲ್ಲಿ ಇಸ್ಲಾಮಾಬಾದ್ ಕಾಲೋನಿಯ 61 ವರ್ಷದ ವೃದ್ಧ ಕೊರೋನಾ ಸೋಂಕಿನಿಂದ ಮೃತಪಟ್ಟಿದ್ದಾರೆ ಎಂದು ಜಿಲ್ಲಾಧಿಕಾರಿ ಶರದ್ ಬಿ ಅವರು ಮಾಹಿತಿ ನೀಡಿದ್ದಾರೆ. ಕಲಬುರಗಿಯಲ್ಲಿ ಕೊರೋನಾ ಮಹಾಮಾರಿ ಅಟ್ಟಹಾಸ ಮೆರೆಯುತ್ತಿದ್ದು, ಈ ಸೋಂಕಿಗೆ ಕಲಬುರಗಿ ನಗರದ ಇಸ್ಲಾಮಾಬಾದ್ ಕಾಲೋನಿಯ 61 ವರ್ಷದ ವೃದ್ಧ ರೋಗಿ ಸಂಖ್ಯೆ 10,270 ಮೃತಪಟ್ಟಿದ್ದು ಗುರುವಾರ ವೈದ್ಯಕೀಯ ವರದಿಯಿಂದ ದೃಢಪಟ್ಟಿದೆ. ಇದರಿಂದ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿಗೆ ಬಲಿಯಾದವರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ಕೆಮ್ಮು, ಉಸಿರಾಟ ತೊಂದರೆ ಹಾಗೂ ಅಧಿಕ ರಕ್ತದ ಒತ್ತಡದ ಹಿನ್ನೆಲೆಯಲ್ಲಿ ಈ ವೃದ್ಧ ಕಳೆದ ಜೂನ್ 22ರಂದು ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ಜೂನ್ 23ಕ್ಕೆ ನಿಧನ ಹೊಂದಿದ್ದಾರೆ. ಇವರಿಗೆ ಯಾವ ಮೂಲದಿಂದ ಸೋಂಕು ತಗುಲಿದೆ ಎಂಬುದರ ಬಗ್ಗೆ ಪತ್ತೆ ಕಾರ್ಯ ನಡೆದಿದೆ. ಇವರ COVID-19 ಪರೀಕ್ಷೆ ವೈದ್ಯಕೀಯ ವರದಿ ಗುರುವಾರ ಬಂದಿದ್ದು ಸೋಂಕು ತಗುಲಿರುವುದು ಖಚಿತವಾಗಿದೆ ಎಂದು ಡಿಸಿ ಶರದ್ ಬಿ ತಿಳಿಸಿದ್ದಾರೆ. ಕಲಬುರಗಿ ನಗರದ 7 ಜನ ಸೇರಿದಂತೆ ಜಿಲ್ಲೆಯ ಒಟ್ಟು 31 ಜನ COVID-19 ಸೋಂಕಿನಿಂದ ಗುಣಮುಖರಾಗಿ ಗುರುವಾರ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಕಲಬುರಗಿ ನಗರದ 7 ಜನ, ಕಾಳಗಿ ತಾಲೂಕಿನ 2, ಚಿತ್ತಾಪುರ ತಾಲೂಕಿನ 2, ಆಳಂದ ತಾಲೂಕಿನ 4 ಜನ, ಕಮಲಾಪುರ ತಾಲೂಕಿನ 2, ಕಲಬುರಗಿ ತಾಲೂಕಿನ 7 ಜನ ಹಾಗೂ ಸೇಡಂ ತಾಲೂಕಿನ 7 ಜನ ಸೋಂಕಿನಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಇದರಿಂದ ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ಪೀಡಿತ 1,289 ಜನರಲ್ಲಿ 869 ಜನ ಗುಣಮುಖರಾಗಿದ್ದಾರೆ. ಉಳಿದಂತೆ 415 ಸಕ್ರಿಯ ರೋಗಿಗಳಾಗಿದ್ದಾರೆ ಎಂದು ಅವರು ವಿವರಿಸಿದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು. ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ.